ಟು ಟು ಫೇವರ್ ಮಿಸ್ಟರ್ ಕುಮಾರಸ್ವಾಮಿ ಅಂತ ನಾನು ಹೇಳಲ್ಲ ಇಟ್ಸ್ ಲೈಕ್ ಎಡ್ವೊಕೇಸಿಂಗ್ ಟು ಮಿಸ್ಟರ್ ಕುಮಾರಸ್ವಾಮಿ ಕೇಳ್ತಾರೆ ನನಗೆ ಗೊತ್ತಿಲ್ಲ ಹೌ ಮಚ್ ರಾಜ್ಯಪಾಲರ ಆಫೀಸಲ್ಲಿ ವೆದರ್ ಒಂದು ಚಾರ್ಜ್ ಶೀಟನ್ನು ನಾವು ಒಂದು ಇನ್ವೆಸ್ಟಿಗೇಷನ್ ಆಫೀಸರ್ ಹೋಗಿ ಟ್ರಯಲ್ ಮಾಡ್ಬೋದಾ ಅಲ್ಲಿ ಇವಿಡೆನ್ಸಸ್ ಇಟ್ ವಿಟ್ನೆಸ್ಗಳನ್ನು ಟ್ರಯಲ್ ಮಾಡ್ಬೋದಾ ಗೊತ್ತಿಲ್ಲ ಬಟ್ ಆ್ಯಸ್ ಪರ್ ಮೀ ಇಟ್ ಹ್ಯಾಸ್ ಟು ಬಿ ಕ್ವಶನ್ಡ್ ಓನ್ಲಿ ಇನ್ ದ ಲಾ ಆಫ್ ಕೋರ್ಟ್ ಕೋರ್ಟ್ಗೆ ಹೋಗ್ಬೇಕಿತ್ತು ಬಟ್ ಸ್ಟಿಲ್ ನಂಬರ್ ಸೆಕೆಂಡ್ ಎರಡನೇ ಕ್ವಶನ್ ಫ್ರಮ್ ರಾಜ್ಯಪಾಲರು ಏನಿರುತ್ತಂತೆ ಎಸ್ ಐ ಟಿ ಸೇಸ್ ದ್ಯಾಟ್ ಸೈನ್ ಆಫ್ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಇಸ್ ಮ್ಯಾಚ್ಡ್ ವಿತ್ ದ ಸೈನ್ಸ್ ಅಪ್ಟೈನ್ಡ್ ಬೈ ಎಚ್ ಡಿ ಕುಮಾರಸ್ವಾಮಿ ಕಲೆಕ್ಟೆಡ್ ಡೂರಿಂಗ್ ದ ಇನ್ವೆಸ್ಟಿಗೇಷನ್ ಆಸ್ ಪರ್ ದ ರಿಪೋರ್ಟ್ ಆಫ್ ಫಾರೆನ್ಸಿಕ್ ಸೈನ್ಸ್ ಲ್ಯಾಬೋಟರಿ ಬ್ಯಾಂಗ್ಳೂರ್ ವಿಚ್ ಇಸ್ ಬೇಸ್ಡ್ ಆನ್ ದ ಸ್ಟೇಟ್ಮೆಂಟ್ ಆಫ್ ಇವಿಡೆನ್ಸ್ ನಂಬರ್ ನೈನ್ಟೀನ್ ಏಯ್ಟೀನ್ ಸೆವೆಂಟೀನ್ ಆ್ಯಂಡ್ ಮೇಡ್ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಆಸ್ ಅಕ್ಯೂಸ್ ನಂಬರ್ ಟು ಇಲ್ಲಿ ಪುನಃ ಕೇಳ್ತಾರೆ ಅವರು ಫಾರೆನ್ಸಿಕ್ ಏನು ರಿಪೋರ್ಟ್ ಇದೆ ಅದರಿಂದ ನೀವು ರಿಪೋರ್ಟ್ ಕೇಳಿದಿರಿ ಆ ರಿಪೋರ್ಟನ್ನು ನೀವು ನೋಡಲಿಕ್ಕೆ ಹೋದರೆ ಎಚ್ ಡಿ ಕುಮಾರಸ್ವಾಮಿಯವರ ಎಚ್ ಡಿ ಕುಮಾರಸ್ವಾಮಿಯವರ ಏನು ಇದಿದೆ ಮ್ಯಾಚ್ ಆಗ್ತಾ ಆಗ್ತಾಯಿದ್ದೇನಾ ಸಿಗ್ನೇಚರು ಅದರಲ್ಲೂ ನನಗೆ ಕೆಲವು ಡೌಟ್ಗಳಿದೆ ನಂಬರ್ ಒನ್ ತ್ರೀ ಬಟ್ ಲ್ಯಾಬ್ ರಿಪೋರ್ಟ್ಸ್ ಥರ ಆಥರ್ಶಿಪ್ ಆಫ್ ದ ಕ್ವಶನ್ ಫೋಟೋಗ್ರಾಫಿಡ್ ಇನೀಷಿಯಲ್ ಸಿಗ್ನೇಚರ್ ಮಾರ್ಕ್ಡಸ್ ಕ್ಯೂ ಒನ್ ಇಸ್ ನಾಟ್ ಪಾಸಿಬಲ್ ಸಿನ್ಸ್ ಇಟ್ ಈಸ್ ಡಿಸ್ಟ್ರಾಯ್ಡ್ ಆ್ಯಂಡ್ ಬ್ಯಾಡ್ ಲೈನ್ ಕ್ವಾಲಿಟಿ ಇಲ್ಲಿ ರಾಜ್ಯಪಾಲರು ಏನು ಹೇಳ್ತಾರೆ ಅಂದರೆ ಈ ಫಾರೆನ್ಸಿಕ್ ರಿಪೋರ್ಟಲ್ಲಿ ಹೇಳ್ತಾರೆ ಒಂದು ಯಾವುದೋ ಒಂದು ಪೇಜ್ ಇದೆ ಅದು ಹರ್ದಂಗೆ ಇದೆ ಆ ಸಿಗ್ನೇಚರನ್ನು ನಾವು ವೆರಿಫೈ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿದಂಗೆ ಇದೆ ನನಗೆ ಬೆನಿಫಿಟ್ ಆಫ್ ದ ಡೌಟ್ ಗೋಸ್ ಹಿಯರ್ ಥ್ರೂ ಮೀ ಟು ಮಿಸ್ಟರ್ ಕುಮಾರಸ್ವಾಮಿ ಅದರಿಂದ ಇದಕ್ಕೂ ನೀವೊಂದು ಕ್ಲಾರಿಫಿಕೇಷನ್ ಕೊಡಿ ಇಟ್ ಇಟ್ ಈಸ್ ಕ್ಲಿಯರ್ ದ್ಯಾಟ್ ದರ್ ಈಸ್ ಅನ್ ಇನ್ ದ ಇವಿಡೆನ್ಸ್ ಆಫ್ ವಿಚ್ ಎಸ್ ಐ ಟಿ ಹ್ಯಾಸ್ ರಿಲೈಡ್ upon. ಅವರಿಗೆ ರಾಜ್ಯಪಾಲರಿಗೆ ಡೌಟ್ ಬರುತ್ತೆ ನೀವು ಏನು ಎಲ್ಲ ಅವರನ್ನು ಕರೆದು ಮಾತಾಡಿದ್ದೀರಾ ಎಲ್ಲ ವಿಟ್ನೆಸ್ಗಳನ್ನು ಕೇಳಿದ್ದೀರಾ ಅಮಿಗ್ವಿಟಿ ಇದೆ ಇಲ್ಲಿ ಏನು ವಿಶೇಷ ಅಂತ ಎಲ್ಲ ಕೇಳ್ತಾರೆ ದಿಸ್ ಈಸ್ ಎ ಫಾರ್ಮ್ಯಾಲಿಟಿ ಡನ್ ಬೈ ಮಿಸ್ಟರ್ ಗವರ್ನರ್ ಟು ಶೋ ದ್ಯಾಟ್ ತೋರಿಸ್ಬೇಕಿತ್ತು ಗವರ್ನರ್ಗೆ ಈ ಕ್ವಶನ್ ಮಾಡ್ತಾ ಇದ್ದಾರೆ ಗವರ್ನರ್ ಆಫೀಸನ್ನು ಕ್ವಶನ್ ಮಾಡ್ತಾ ಇದ್ದಾರೆ ಹನ್ನೊಂದು ತಿಂಗಳಿಂದ ಈ ಫೈಲ್ ಇಟ್ಕೊಂಡು ನೀವು ಮಲಗಿದ್ದೀರಾ ಹಾಗಾದರೆ ಸಿದ್ದರಾಮಯ್ಯನವರ ಫೈಲ್ ಬಂದಾಗ ಇಷ್ಟು ಬೇಗ ಎಚ್ಚರಿ ಏನಕ್ಕಾಯಿತು ನಿಮಗೆ ಅನ್ನುವ ಒಂದು ಕ್ವಶನನ್ನು ಇಟ್ಟಾಗ ಕರ್ನಾಟಕದ ಪ್ರಥಮ ಪ್ರಜೆಯ ಮೇಲಿನ ಕ್ವಶನ್ ಬಂದಾಗ ರಾಜ್ಯಪಾಲರ ಆಫೀಸು ಪವರ್ ಟಿವಿಯ ನ್ಯೂಸ್ ನೋಡಿದು ಕೂಡ ಎಚ್ಚೆತ್ಕೊಳ್ಳುತ್ತೆ ದೇ ರೈಟ್ ಎ ಲೆಟರ್ ಟ್ವೆಂಟಿ ನೈನ್ತ್ ನಾನು ಡೇಟೆಡ್ ಅಂತ ಹೇಳಲ್ಲ ಬಟ್ ಟ್ವೆಂಟಿ ನೈನ್ತ್ ಬರೆದ ಲೆಟರ್ ಒಂಬತ್ತನೇ ತಾರೀಕು ವರೆಗೆ ಅದು ರಾಜ್ಯಪಾಲರ ಆಫೀಸಿಂದ ಲೋಕಾಯುಕ್ತ ಆಫೀಸ್ ಇಟ್ ಇಸ್ ವೆರಿ ನಿಯರ್ ಅಲ್ಲಿಗೆ ಹೋಗಲ್ಲ ಸ್ಪೀಡ್ ಪೋಸ್ಟ್ ಹೋಗಲ್ಲ ಯಾರು ಕರ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ ಎಲ್ಲೆಲ್ಲಿ ಹೋಗುತ್ತೆ ಈ ಕೊಟ್ಟರೆ ಡೌಟ್ ಅರೈಸಸ್ ವೆರ್ ಇಟ್ ಈಸ್ ಗಾನ್ ಇದು ಯಾರಿಗಾದರೂ ತೋರಿಸಿದ್ರಾ ಹಿಂಗೆ ಬರೆದ್ರೆ ಸಾಕಂತ ಇಷ್ಟೇ ಇದ್ದರೆ ಸಾಕಂತ ವೆದರ್ ಇಟ್ ಈಸ್ ರೆಡಿ ಅಂತ ಯಾಕೆ ಡೌಟ್ ಕ್ರಿಯೇಟ್ ಆಗ್ತಾ ಇದೆ ಅಂದರೆ ನಿನ್ನೆಯ ಕಾನ್ಫರೆನ್ಸ್ ಪ್ರೆಸ್ ಕಾನ್ಫರೆನ್ಸ್ ಏನು ಕುಮಾರಸ್ವಾಮಿ ಇತ್ತು ಅವರು ಅದನ್ನು ಸ್ಟ್ಯಾಂಡ್ ಯಾವುದನ್ನು ತಗೊಳ್ತಾರೆ ಅಂದರೆ ರಾಜ್ಯಪಾಲರು ಯಾವುದು ಒಂದು ಲೆಟರ್ ಫಸ್ಟ್ ಕ್ವಶನ್ ಏನು ಬರೀತಾರೆ ರಾಜ್ಯಪಾಲರು ಬರೆಯುವ ಫಸ್ಟ್ ಕ್ವಶನ್ ಇವಿಡೆನ್ಸ್ ಇದು ಡಿ ವಿ ಪ್ರಸಾದ್ ಅವರು ಹೇಳಿದ್ದಾಗಿದೆಯಾ ನಿಮ್ಮದೇ ಸಿಗ್ನೇಚರಾ ಅದು ಸಿಗ್ನೇಚರ್ ನಿಮ್ಮದೇನಾ ಬರ್ದಿದ್ದು ನೀವೇನಾ ಇದು ಕುಮಾರಸ್ವಾಮಿ ಅವ್ರಿಗೆ ಹೆಂಗೆ ಗೊತ್ತಾಯಿತು ಅಂತ ನನಗೆ ಗೊತ್ತಿಲ್ಲ ಹೌ ಇಟ್ ಈಸ್ ಲೀಕ್ಡ್ ಫ್ರಮ್ ರಾಜ್ಯಭವನ ಐ ನೋ ಕುಮಾರಸ್ವಾಮಿ ಇದೇ ಒಂದು ಪಾಯಿಂಟನ್ನು ಇಟ್ಕೊಂಡು ರಾಜ್ಯಪಾಲರ ಪಾಯಿಂಟನ್ನೇ ಲೆಟರಿನ ಪಾಯಿಂಟನ್ನೇ ಇಟ್ಕೊಂಡು ಎಲ್ಲರನ್ನು ದಾರಿ ತಪ್ಪಿಸ್ತಾರೆ ಅವರು ಹೇಳ್ತಾರೆ ಅವನು ನಾನಲ್ಲ ರಾಜ್ಯಪಾಲರಿಗೆ ಬರ್ದವ್ರೆ ನಾನಲ್ಲ ನಾನು ಸಿಗ್ನೇಚರ್ ಹಾಕಿದ್ದಲ್ಲ ಅದು ಫ್ರಾಡ್ ಆಗಿದೆ ಅದು ಫೋರ್ಜರಿ ಆಗಿದೆ ನಾನು ಬರೆದಿದ್ದಲ್ಲ ಅಮೇರಿಕಕ್ಕೆ ಬೇಕಾದರೆ ಕಳಿಸಿ ಇಲ್ಲಿದ್ದು ಎಫ್ ಎಸ್ ಎಲ್ ವರ್ಕ್ ಆಗಲ್ಲ ಅಂದರೆ ಮೋದಿ ಗವರ್ಮೆಂಟಲ್ಲಿರುವಂತಹ ಒಬ್ಬ ಮುಖ್ಯ ಮುಖ್ಯಮಂತ್ರಿ ಆದಂತಹ ಕುಮಾರಸ್ವಾಮಿಯವರು ಭಾರತ ದೇಶ ಈಗ ಆಳುವಂತಹ ಗೌರ್ಮೆಂಟಲ್ಲಿ ಒಬ್ಬ ಮಂತ್ರಿ ಆದಂತಹ ಕುಮಾರಸ್ವಾಮಿಯವರು ಈ ಕ್ವಶನ್ಸ್ ಎಫ್ ಎಸ್ ಎಲ್ ರಿಪೋರ್ಟ್ ವಿಚ್ ಕಮ್ಸ್ ಅಂಡರ್ ದ ಗೌರ್ಮೆಂಟ್ ಐ ಅವನ್ ರಿಪೋರ್ಟ್ ಏನು ಅಮೆರಿಕಕ್ಕೆ ಕಳಿಸಿ ಯಾವನ್ನು ಮಾಡಿದ ಅದು ಎಲ್ಲ ಫ್ರಾಡು ಅಂದರೆ ಸೀದ ಕಾನ್ಫಿಡೆನ್ಸ್ ಲೆವೆಲ್ ಸೀದ ಕಾನ್ಫಿಡೆನ್ಸ್ ಲೆವೆಲ್ ಮಾತ್ರ ಅಲ್ಲ ಅರೆಗೆನ್ಸಿ ಲೆವೆಲ್ ಅವ್ರು ಕೇಳ್ತಾರೆ ನನ್ನ ಮುಖ ನೋಡಿದ್ರೆ ಏನು ಅನಿಸುತ್ತೆ ಅಂತ

ಇಷ್ಟರವರೆಗೆ ನಾವು ಕೊಡ್ತಾ ಇದ್ದಿದ್ದು ಫುಲ್ ಸ್ಟಾಪ್ ಆಲ್ವೇಸ್ ಸ್ಟೋರಿ ಕುಮಾರಸ್ವಾಮಿಯ ಸ್ಟೋರಿಯಲ್ಲಿ ಕೊಮ ಹಾಕ್ತಾ ಇದ್ದೀವಿ ಟುಡೇ ವಿ ಆರ್ ಗಿವಿಂಗ್ ಫುಲ್ ಸ್ಟಾಪ್ ಮಿಸ್ಟರ್ ಕುಮಾರಸ್ವಾಮಿ ಲಾಸ್ಟ್ ನೇಲಿಂದ ಕಫಿನ್ ಅಂತ ಹೇಳ್ತಾರೆ ಬೈಬಲಲ್ಲಿ ಹಿಂದುಗಳಲ್ಲಿ ನಾವು ಹೆಣ ತಗೊಂಡೋದ್ರೆ ಎರಡು ಸಲ ಇಳಿಸ್ತಾರೆ ಮೂರನೇ ಸಲಕ್ಕೆ ಹೂತಾಕ್ತಾರೆ ಇಳಿಸುವಾಗ ಹೇಳ್ತಾರೆ ಕರ್ತೃ ಯಾರು ಇರ್ತಾರಲ್ಲ ಅವನಿಗೆ ಬೇಕಾದವನಿಗೆ ನಾರಾಯಣ 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 ಅಂತ ಕಿವಿಯಲ್ಲಿ ಹೇಳಿ ಅಂತ ಯಾಕಂದರೆ ಇನ್ನೂ ಸ್ವಲ್ಪ ಏನಾದರೂ ಜೀವ ಉಳ್ಕೊಂಡಿದ್ರೆ ಚಾನ್ಸ್ ಕೊಡುವ ಎದ್ದು ಬಿಡಲಿ ಅಂತ ಎದ್ದು ಬಂದುಬಿಟ್ರೆ ನಾವೇನಾದರೂ ಅವನು ಸತ್ತೇ ಅಂದರೆ ಹೋಗಿ ಊತ್ಬಿಟ್ರೆ ಅಂತ ಆ್ಯಂಡ್ ಟುಡೇ ನಾವು ಇಷ್ಟರವರೆಗೆ ಮಾಡಿದ್ದು ಮೂರು ಮೂರು ಸಲ ನಿಮ್ಮನ್ನು ಇಳಿಸಿದ್ದೀವಿ ನಾರಾಯಣ ನಾರಾಯಣ ಅಂತ ಎಚ್ಚೆತ್ಕೊಳ್ಳಿ ಅಂತ ಹೇಳಿದ್ದೀವಿ ಬಟ್ ಟುಡೇ ಸ್ಟೋರಿ ಮಿಸ್ಟರ್ ಕುಮಾರಸ್ವಾಮಿ ನಿಮ್ಮ ಬಂಡಲ್ ಆಫ್ ಲೈಸ್ ನಿಮ್ಮ ಬಂಡಲ್ ಆಫ್ ಲೈಸ್ ಆಫ್ ಲೈಫ್ ಆ್ಯಂಡ್ ಇದು ನೀವು ಇಟ್ಟಿದ್ದು ಕಪ್ಪು ಚುಕ್ಕಿ ರಾಜ್ಯ ಭವನಕ್ಕೆ ಮಾತ್ರ ಅಲ್ಲ ಇವತ್ತು ಮೋದಿಗೂ ಒಂದು ಕಪ್ಪು ಎಳೆದಿದ್ದೀರಿ ನೀವು ಅವರನ್ನು ಫೋಲ್ ಮಾಡಿದ್ದೀರಿ ಅವರಿಗೂ ಮುಚ್ಚಿಟ್ಟಿದ್ದೀರಿ ನೀವು ಅವ್ರ ಹತ್ರನೂ ಸುಳ್ಳು ಹೇಳಿದ್ದೀರಿ ನೀವು ಇಡೀ ಭಾರತದ ದೇಶದ ಜನತೆಯನ್ನು ನಿನ್ನೆ ಮಾಧ್ಯಮದವರನ್ನು ಕರೆದು ಆ ಭಾಷೆಯಲ್ಲಿ ಮಾತಾಡ್ತಾ ಮಾತಾಡ್ತಾ ನಮ್ಮನ್ನೆಲ್ಲ ನೀವು ಮೂರ್ಖರಂತ ಮಾಡಿದ್ದೀರಿ ಅನ್ನುವ ಕ್ವಶನ್ ಒಟ್ಟಿಗೆ ನೌ ಐ ವಿಲ್ ಶೋ ಯು ಆನ್ ಯುವ ಫೇಸ್ ನಿನ್ನ ಮುಖಕ್ಕೆ ನಾನು ಇವತ್ತು ತೋರಿಸ್ತಾ ಇರೋದು ನಂಬರ್ ಒನ್ ಡಾಕ್ಯುಮೆಂಟ್ ಮಿಸ್ಟರ್ ಗೋಯಲ್ ನೀನೇ ಯಾರು ಫ್ರಾಡ್ ಅಂತ ಕರಿತೀರಲ್ಲ ನಿಮ್ಮ ಭಾಷೆಯಿಂದಲೇ ನಿನ್ನೆ ಫ್ರಾಡ್ ಅಂತ ನೀವು ಕರಿತೀರಲ್ಲ ನಿಮ್ಮ ಭಾಷೆಯಲ್ಲೇ ನೀವು ವಿನೋದ್ ಗೋಯಲ್ ಒಬ್ಬ ಫ್ರಾಡ್ ಅವನು ಫೋರ್ ಜರಿ ಮಾಡಿದ್ದಾರೆ ಎಲ್ಲರೂ ಅವನೊಟ್ಟಿಗೆ ಸೇರಿ ಅಂತ ಹೇಳ್ತಾರಲ್ಲ ಅವನೇ ಟೂ ತೌಸಂಡ್ ಲೆವೆನ್ ಕೇಸಾದ ಕೂಡಲೇ ಅಕ್ಯೂಸ್ ನಂಬರ್ ಒನ್ ಮಿಸ್ಟರ್ ವಿನೋದ್ ಗೋಯಲ್ ಹೈಕೋರ್ಟ್ಗೆ ಹೋಗ್ತಾರೆ ಫೋರ್ ಏಯ್ಟಿ ಟು ಹಾಕ್ಕೊಳ್ತಾರೆ ಅಂದರೆ ಟು ಕ್ವಾಶ್ ದ ಪಿಟಿಷನ್ ಹೈಕೋರ್ಟಲ್ಲಿ ಆಗಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಇಲ್ಲ ಈ ಎಫ್ ಐ ಆರ್ ಅನ್ನು ರದ್ದು ಮಾಡಿ ನಾನು ಕುಮಾರಸ್ವಾಮಿ ಕುಮಾರಸ್ವಾಮಿಯವರು ಸತ್ತಿರಿಚಂದ್ರನ ಮಕ್ಕಳು ನಾವು ಬಂದಿದ್ದು ಭಾರತ ಮತ್ತೆ ಕರ್ನಾಟಕವನ್ನು ಉಳಿಸ್ಲಿಕ್ಕೆ ಅಂತ ಹೋಗ್ತಾರೆ ಆಗ ಮಿಸ್ಟರ್ ಕುಮಾರಸ್ವಾಮಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ನಿಮ್ಮ ಬಗ್ಗೆ ಅನ್ನುವ ನಮ್ಮ ಆರ್ಡ್ರಲ್ಲ ಮಿಸ್ಟರ್ ಕುಮಾರಸ್ವಾಮಿಯವರೇ ಸುಪ್ರೀಂ ಕೋರ್ಟ್ ಹೇಳಿದಂತಹ ಒಂದು ಆರ್ಡರ್ ನಿಮ್ಮ ಮುಂದೆ ಕುಮಾರಸ್ವಾಮಿ ಅವರೇ ಡೆಲ್ಲಿ ಹತ್ತಿರ ಇದೆ ಸಾಲಿಸಿಟರ್ ಜನರಲ್ಲೇ ನಿಮ್ಮ ಹೆಲ್ಪ್ಗೆ ಬರ್ತಾರೆ ತುಷಾರ್ ಮೆಹ್ತಾ ಅವರು ನಿಮ್ಮ ಅಪ್ಪ ಫೋನ್ ಮಾಡಿದರೆ ಎರಡು ಸೆಕೆಂಡ್ಗೆ ಡಾಕ್ಯುಮೆಂಟ್ ಬರುತ್ತೆ ಅಮಿತ್ ಶಾ ಅವರೇ ನಿಮ್ಮ ಫೋನನ್ನು ಎತ್ತಿ ನಿಮಗೆ ಅಪಾಯಿಂಟ್ಮೆಂಟ್ ಕೊಡುವಂತಹ ಒಂದು ಅಧಿಕಾರ ಉಳಿಸ್ಕೊಂಡಿದ್ದೀರಿ ಮಿಡ್ ನೈಟೇ ಮೋದಿಯವರು ನಿಮ್ಮನ್ನು ಮೀಟ್ ಮಾಡಿ ಟ್ವಿಟ್ ಮಾಡುವಂತಹ ಒಂದು ಘನತೆ ಗಂಭೀರವನ್ನು ಇಟ್ಕೊಂಡಿದ್ದೀರಿ ನಿಮ್ಮ ಹತ್ರ ಈ ಕಾಪಿ ಇರಲಿಲ್ಲ ಅಂದರೆ ನಿಮಗೆ ಇದನ್ನು ಯಾರಾದರೂ ಪೋರ್ಜ್ ಮಾಡಿದ್ರ ಅಂತ ಅನಿಸಿದರೆ ಅಥವಾ ಇದನ್ನು ಕೋರ್ಟಲ್ಲೇ ಏನಾದರೂ ಜಡ್ಜೇ ಪೋರ್ಜ್ ಅಂತ ನಿಮಗೆ ಅನಿಸಿದರೆ ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ ಸಶಾರ್ ಮೆಹತೆಗೆ ಹೇಳಿಬಿಟ್ಟು ಇದರದ್ದೊಂದು ಕೇಸ್ ನಂಬರ್ ಮತ್ತು ಕಾಪಿ ನಂಬರ್ ಕೊಡ್ತೀನಿ ತರಿಸ್ಕೊಳ್ಳಿ ವೀಕ್ಷಕರೇ ಮಿಸ್ಟರ್ ವಿನೋದ್ ಗೋಯಲ್ ಆರೋಪಿ ನಂಬರ್ ಒನ್ ಅಕ್ಯೂಸ್ ನಂಬರ್ ಮಾತ್ರ ಒನ್ ಅಲ್ಲ ಆ್ಯಂಡ್ ಪ್ರೂವ್ಡ್ ಗಿಲ್ಟಿ ಇನ್ ದ ಇನ್ವೆಸ್ಟಿಗೇಷನ್ ಚಾರ್ಜ್ ಶೀಟ್ ಆಗಿದೆ ಕುಮಾರಸ್ವಾಮಿಯ ಅಣ್ಣ ಅಂದರೆ ಒನ್ ನಂಬರ್ ಟು ಕುಮಾರಸ್ವಾಮಿ ಮತ್ತೆ ಹುಟ್ಟಿದವರು ಫ್ರಾಡ್ ನಂಬರ್ ಟು ಇಸ್ ಕುಮಾರಸ್ವಾಮಿ ಸ್ಟೇಟ್ ಆಫ್ ಕರ್ನಾಟಕ ಸ್ಟೇಟ್ ಆಫ್ ಕರ್ನಾಟಕ ಆ್ಯಂಡ್ ಅದರ್ಸ್ ನಾನು ಹೇಳ್ತಾ ಇರೋದಲ್ಲ ಸುಪ್ರೀಂ ಕೋರ್ಟಿನ ಆರ್ಡರ್ ಹೇಳ್ತಾ ಇರೋದು ರೆಸ್ಪಾಂಡೆಂಟ್ಸ್ ಇಲ್ಲಿ ನೋಡಿ ಜಡ್ಜಸ್ ಜಸ್ಟಿಸ್ ಆರ್ ವಿ ರವೀಂದ್ರನ್ ಆ್ಯಂಡ್ ಜಸ್ಟಿಸ್ ಎ ಕೆ ಪಟ್ನಾಯಕ್ ಓಕೆ ಟ್ವೆಂಟಿ ಏಟ್ ತ್ರೀ ಟೂ ತೌಸಂಡ್ ದಿಸ್ ಎಸ್ ಎಲ್ ಪಿ ಸ್ಪೆಷಲ್ ಲೀವ್ ಪಿಟಿಷನ್ ಫೈಲ್ಡ್ ಇನ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾದಲ್ಲಿ ಫೈಲ್ ಮಾಡಿದ್ದಾರೆ ಫಾರ್ ಪಿಟೀಷನರ್ಸ್

రెస్పాండెంట్ యారు నోడి కర్ణాటక కర్ణాటక సర్కార ఆర్డర్ ఓద్తీ టూ థౌసండ్ లెవెన్ మిస్టర్ కుమారస్వామి ఇట్ ఈస్ నాట్ అ ఫోర్ జీరో డాక్యుమెంట్